ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿಯ ಇತಿಹಾಸದ ಒಂದು ಅತಿ ಪ್ರಮುಖವಾದ ಐದಂಕದ ಪ್ರಶ್ನೆ, ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ ಅಂತ. ಈ ವರ್ಷದ ನೀಲಿನಕ್ಷೆಯ ಪ್ರಕಾರ ಕೂಡ ಚೋಳರ ಪಾಠದಲ್ಲಿ ಒಂದು ಐದಂಕದ ಪ್ರಶ್ನೆ ಬರುವ ಸಾಧ್ಯತೆ ಇದೆ. ಅದರಲ್ಲಿ ಬಹಳ ಫೇವರೇಟ್ ಕ್ವಶನ್ ಅಂತಂದರೆ ಚೋಳರ ಗ್ರಾಮಾಡಳಿತ. ಚೋಳರ ಗ್ರಾಮಾಡಳಿತವನ್ನು ಬರೆಯುವ ಪೂರ್ವದಲ್ಲಿ ನಾವು ಚೋಳರ ಗ್ರಾಮಾಡಳಿತದ ಬಗ್ಗೆ ಯಾವ ಶಾಸನ ಹೇಳುತ್ತೆ ಅನ್ನೋದನ್ನು ಮೊದಲು ಬರೆದು ಬಿಡಬೇಕು. ಚೋಳ ದೊರೆಯಾದಂತಹ ಒಂದನೇ ಪರಾಂತಕ, ಆತ ಹೊರಡಿಸಿದಂತಹ ಉತ್ತರ ಮೇರೂರು ಶಾಸನ, ಈ ಉತ್ತರ ಮೇರೂರು ಶಾಸನ ಏನಿದೆ ಇದು ಚೋಳರ ಗ್ರಾಮಾಡಳಿತವನ್ನು ವಿವರಿಸುತ್ತೆ. ಹಾಗಾದರೆ ಚೋಳರ ಗ್ರಾಮಾಡಳಿತದ ವಿಶೇಷತೆ ಏನು ಅದನ್ನು ನಾವು ಮುಂದಿನ ಹಂತದಲ್ಲಿ ಹೇಳಬೇಕು. ಮೊದಲನೇದಾಗಿ ಗ್ರಾಮ ಸ್ವಾಯತ್ತತೆ, ಇದು ಚೋಳರ ಗ್ರಾಮಾಡಳಿತದ ಬಹಳ ವಿಶೇಷವಾದಂತಹ ಒಂದು ಅಂಶ. ಗ್ರಾಮಗಳಿಗೆ ಸ್ವಾಯತ್ತತೆಯನ್ನು ನೀಡಿದರು. ಗ್ರಾಮಗಳ ಆಡಳಿತದಲ್ಲಿ ಕೇಂದ್ರದ ಹಸ್ತಕ್ಷೇಪ ಇರಲಿಲ್ಲ. ಸ್ವತಂತ್ರವಾಗಿ ನಿರ್ಭೀತಿಯಿಂದ ಗ್ರಾಮ ಸ್ವಾಯತ್ತತೆಯಿಂದ ಆಡಳಿತ ನಡೀತಾ ಇತ್ತು. ಎರಡನೇದು ಬಹಳ ಪ್ರಮುಖವಾಗಿದ್ದು ಅಂದರೆ ಪ್ರತಿನಿಧಿಗಳ ಮೂಲಕವಾಗಿ ಆಡಳಿತ ನಡೀತಾ ಇತ್ತು. ಪ್ರತಿನಿಧಿಗಳು ಆಯ್ಕೆಗೊಳ್ತಿದ್ರು, ಆಯ್ಕೆಗೊಂಡಂತಹ ಪ್ರತಿನಿಧಿಗಳ ಮೂಲಕವಾಗಿ ಒಂದು ಆಡಳಿತ ನಡೆಸುವಂತಹ ವ್ಯವಸ್ಥೆ ಈ ಚೋಳರ ಗ್ರಾಮಾಡಳಿತದಲ್ಲಿತ್ತು. ಹೀಗಾಗಿ ಚೋಳರ ಗ್ರಾಮಾಡಳಿತದಲ್ಲಿ ಗ್ರಾಮ ಸ್ವಾಯತ್ತತೆ, ಪ್ರತಿನಿಧಿಗಳ ಮೂಲಕ ಆಡಳಿತ ಎನ್ನುವುದು ಬಹಳ ವಿಶೇಷತೆಯನ್ನು ಒಳಗೊಂಡಂತಹ ವಿಧಾನ. ಹಾಗಾದರೆ ಹೇಗೆ ನಡೀತಾ ಇತ್ತು ಗ್ರಾಮಾಡಳಿತ ಅಂತಂದರೆ, ಉತ್ತರ ಮೇರೂರು ಎಂಬಂತಹ ಗ್ರಾಮ ಏನಿತ್ತು ಆ ಗ್ರಾಮವನ್ನು 30 ಭಾಗಗಳಾಗಿ ವಿಂಗಡಣೆ ಮಾಡಿದರು. ಇವತ್ತು ನಾವು ಏನು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳು, ವಿಧಾನಸಭಾ ಕ್ಷೇತ್ರಗಳು, ಗ್ರಾಮ ಪಂಚಾಯಿತಿಯ ಬೇರೆ ಬೇರೆ ಪ್ರದೇಶಗಳು ಅಥವಾ ವಾರ್ಡ್ಗಳು ಹೇಗೆ ಭಾಗಗಳನ್ನಾಗಿ ಇವತ್ತು ನಾವು ವಿಂಗಡಿಸ್ಕೊಳ್ಳೋದನ್ನು ಕಾಣ್ತೀವೋ, ಆ ತರಹದ ವಿಂಗಡಣೆ ಉತ್ತರ ಮೇರೂರು ಗ್ರಾಮದಲ್ಲೇ ಇತ್ತು ಅಂತ ನೋಡ್ತೀವಿ. 30 ವಿಭಿನ್ನ ಭಾಗಗಳಾಗಿ ವಿಂಗಡಣೆ ಮಾಡಿದರು. ಹಾಗೂ ಈ ಭಾಗಗಳಿಗೆ ಕುಡುಂಬು ಎಂಬಂತಹ ಹೆಸರನ್ನು ಅವರು ಇಟ್ಟಿದ್ದರು. ಹಾಗಾದರೆ ಈ 30 ಭಾಗವನ್ನು, ಉತ್ತರ ಮೇರೂರು ಗ್ರಾಮವನ್ನು ಮಾಡಿದರು. ಪ್ರತಿಯೊಂದು ಭಾಗದಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾ ಇದ್ದರು. ಆ ಪ್ರತಿನಿಧಿಯ ಅಧಿಕಾರದ ಅವಧಿ 1 ವರ್ಷ ಆಗಿತ್ತು. ಇದು ಹೇಗೆ ಗ್ರಾಮಾಡಳಿತ ನಡೀತಾ ಇತ್ತು ಅನ್ನೋದರ ಬಗ್ಗೆ ವಿವರಣೆ. ಉತ್ತರ ಮೇರೂರು ಗ್ರಾಮ, 30 ಭಾಗ, ಆ ಭಾಗಗಳಿಗೆ ಕುಡುಂಬು ಎಂಬಂತಹ ಹೆಸರು, ಪ್ರತಿ ಭಾಗದಿಂದ ಒಬ್ಬ ಪ್ರತಿನಿಧಿಯ ಆಯ್ಕೆ, ಆ ಆಯ್ಕೆಗೊಂಡಂತಹ ಪ್ರತಿನಿಧಿಯ ಅಧಿಕಾರದ ಅವಧಿ ಎಷ್ಟು ವರ್ಷನಪ್ಪ ಅಂತಂದರೆ 1 ವರ್ಷದ ಅಧಿಕಾರದ ಅವಧಿ. ನಾವಿವತ್ತೇನು 5 ವರ್ಷ 6 ವರ್ಷ ಹೀಗೆಲ್ಲ ಅಧಿಕಾರದ ಅವಧಿಯನ್ನು ನೋಡ್ತೀವಿ, ಆ ಉತ್ತರ ಮೇರೂರು ಗ್ರಾಮಾಡಳಿತದಲ್ಲಿ ಅಧಿಕಾರದ ಅವಧಿ 1 ವರ್ಷ ಇತ್ತು. ಹೇಗೆ ಆಯ್ಕೆಯಾಗ್ತಾ ಇದ್ದ ಕುಡುವಲೈ ಎಂಬ ಅದೃಷ್ಟದ ಆಯ್ಕೆಯ ವಿಧಾನ ಇತ್ತು. ನಾವಿವತ್ತು ನೋಡ್ತೀವಿ ನಿರ್ದಿಷ್ಟವಾದ ದಿನ ಮತಗಟ್ಟೆಗೆ ಹೋಗ್ತಾರೆ, ಮತವನ್ನು ಚಲಾಯಿಸ್ತಾರೆ, ಆಮೇಲೆ ಎಣಿಕೆ ಮಾಡ್ತಾರೆ, ಯಾರಿಗೆ ಹೆಚ್ಚು ಮತ ಬಿದ್ದಿದೆಯೋ ಆ ವ್ಯಕ್ತಿ ಆಯ್ಕೆಯಾಗ್ತಾನೆ. ಆದರೆ ಉತ್ತರ ಮೇರೂರು ಗ್ರಾಮದ ಆಯ್ಕೆಯ ವಿಧಾನ ತುಸು ಭಿನ್ನವಾಗಿತ್ತು. ಕುಡುವಲೈ ಅನ್ನುವ ಒಂದು ಅದೃಷ್ಟದ ಆಯ್ಕೆಯ ವಿಧಾನ ಇತ್ತು. ಹೇಗಿತ್ತು ಆಯ್ಕೆಯ ವಿಧಾನ ಅಂತ ನೋಡೋದಾದರೆ, ನಿಗದಿಪಡಿಸಿದಂತಹ ದಿನ ಏನಿತ್ತು ಆ ದಿನ ದೇವಸ್ಥಾನದ ಹತ್ರ ಎಲ್ಲ ಸೇರ್ಕೋತಾ ಇದ್ದರು ಗ್ರಾಮಸ್ಥರು. ತಮ್ಮ ಆಯ್ಕೆಯ ಅಭ್ಯರ್ಥಿಯ ಹೆಸರನ್ನು ಒಂದು ತಾಳೆಗರಿಯಲ್ಲಿ ಬರಿತಾ ಇದ್ದರು. ತಾಳೆಗರಿಯಲ್ಲಿ ಬರೆದು ಅದನ್ನು ಒಂದು ನಿರ್ದಿಷ್ಟವಾದಂತಹ ಮಡಿಕೆಯಲ್ಲಿ ಹಾಕ್ತಾ ಇದ್ದರು. ಸಂಜೆಯವರೆಗೂ ಈ ರೀತಿ ಆ ಆಯ್ಕೆಯನ್ನು ಪ್ರಕ್ರಿಯೆ ನಡೀತಾ ಇತ್ತು. ತಾಳೆಗರಿಯಲ್ಲಿ ಹೆಸರನ್ನು ಬರೆದು ಮಡಿಕೆಯೊಳಗೆ ಹಾಕ್ತಾ ಇದ್ದರು. ಸಂಜೆ ವೇಳೆಗೆ ಪ್ರತಿಯೊಂದು ಕುಡುಂಬಿನಿಂದ ಒಬ್ಬೊಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಒಬ್ಬ ಚಿಕ್ಕ ಬಾಲಕನಿಂದ ಒಂದೊಂದೇ ತಾಳೆಗರಿಯನ್ನು ಮೇಲಕ್ಕೆ ಎತ್ತಾ ಇದ್ದರು. ಆ ತಾಳೆಗರಿಯಲ್ಲಿ ಯಾರ ಹೆಸರು ಬಂದಿದೆಯೋ ಆ ವ್ಯಕ್ತಿ ಆಯ್ಕೆಯಾದ ಅಂತ ಘೋಷಿಸ್ತಾ ಇದ್ದರು. ಹಾಗಾಗಿ ಇಲ್ಲಿ ಯಾರಿಗೆ ಹೆಚ್ಚು ಮತ ಬಿದ್ದಿದೆ ಅನ್ನೋದಕ್ಕಿಂತ ಆ ಬಾಲಕನ ಕೈಯಿಂದ ಎತ್ತಲ್ಪಟ್ಟಂತಹ ತಾಳೆಗರಿಯಲ್ಲಿ ಅವನ ಹೆಸರಿದ್ದರೆ ಅವನು ಆಯ್ಕೆ ಆಗ್ತಿದ್ದ. ಹಾಗಾಗಿ ಇದನ್ನು ಕುಡುವಲೈ ಅಂದರೆ ಅದೃಷ್ಟದ ಆಯ್ಕೆಯ ವಿಧಾನ ಅನ್ನೋದಾಗಿ ಅದನ್ನು ಕರಿತಾ ಇದ್ರು. ಹೀಗೆ ಆಯ್ಕೆಯಾದಂತಹ ಪ್ರತಿನಿಧಿಗಳು ಬೇರೆ ಬೇರೆ ಸಮಿತಿಗಳಲ್ಲಿ ಕಾರ್ಯ ಮಾಡ್ತಾ ಇದ್ರು. ಪ್ರಮುಖವಾಗಿ 3 ಸಮಿತಿಗಳಿದ್ದು, ಅದರಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ ವಾರ್ಷಿಕ ಸಮಿತಿ ಇತ್ತು, ಆಮೇಲೆ ಕೆರೆ ಕಟ್ಟೆಗಳ ಸಮಿತಿ ಇತ್ತು, ಆಮೇಲೆ ಉದ್ಯಾನವನ ಸಮಿತಿ ಇತ್ತು. ಹೀಗೆ 3 ಸಮಿತಿಗಳಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ಸಮಿತಿಗಳನ್ನು ವರಿಯಂ ಅನ್ನೋದಾಗಿ ಕರಿತಾ ಇದ್ರು. ಇದು ಬಹಳ ಮುಖ್ಯವಾದ ವಿಷಯ. 3 ಸಮಿತಿಗಳು ಇವತ್ತು ನಾವು ನೋಡ್ತೀವಿ, ಬೇರೆ ಬೇರೆ ಮಂತ್ರಿಗಳು, ಬೇರೆ ಬೇರೆ ಸಮಿತಿಗಳು, ಬೇರೆ ಬೇರೆ ಇಲಾಖೆಗಳನ್ನು ನೋಡ್ತೀವಿ. ಆ ಕಾಲದಲ್ಲಿಯೇ ಅಂತಹ ಒಂದು ಪರಿಕಲ್ಪನೆ ಇತ್ತು, ಆಯ್ಕೆಯಾದಂತಹ ಪ್ರತಿನಿಧಿಗಳು ವಾರ್ಷಿಕ ಸಮಿತಿ,
ಕೆರೆಕಟ್ಟೆಗಳ ಸಮಿತಿ, ಉದ್ಯಾನವನ ಸಮಿತಿಗಳಲ್ಲಿ ಕಾರ್ಯ ಮಾಡ್ತಾ ಇದ್ರು. ಸಮಿತಿಗಳಿಗೆ ಒಂದು ಹೆಸರಿತ್ತು, ವರಿಯಂ. ಹಾಗೂ ಆ ವರಿಯಂನ ಸದಸ್ಯರನ್ನ ವರಿಯ ಪೆರುಮಕ್ಕಳ್ ಅನ್ನೋದಾಗಿ ಕರಿತಾ ಇದ್ರು. ಇವತ್ತೇನು ಲೋಕಸಭೆಯ ಸದಸ್ಯರನ್ನ ನಾವೇನು ಎಂ ಪಿಗಳು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರಿತೀವಿ. ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರನ್ನ, ವಿಧಾನಸಭೆಯ ಸದಸ್ಯರನ್ನ ಎಮ್ ಎಲ್ ಎಗಳು, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಕರಿತೀವಿ. ಇದನ್ನು ನಾವು ಅತ್ಯಂತ ಹಿಂದೆನೆ ನಾವು ನೋಡ್ತೀವಿ. ಚೋಳರ ಗ್ರಾಮಾಡಳಿತದಲ್ಲಿ ಸಮಿತಿಯ ಸದಸ್ಯರನ್ನ ವೆರಿಯ ಪೆರು ಮಕ್ಕಳ್ ಅನ್ನೋದಾಗಿ ಕರಿತಾ ಇದ್ರು ಅನ್ನೋ ವಿಷಯ. ಇನ್ನು ಮುಂದುವರೆದು ಇವರು ವರ್ಷದ 360 ದಿನ ಕಾರ್ಯವನ್ನು ಮಾಡ್ತಾ ಇದ್ರು. ಏನು ಕೆಲಸ ಮಾಡ್ತಾ ಇದ್ದಾರಪ್ಪ ಇವರು? ಗ್ರಾಮಗಳ ಆಸ್ತಿ ರಕ್ಷಣೆಯನ್ನ ಮಾಡ್ತಾ ಇದ್ರು, ಕಂದಾಯವನ್ನ ವಸೂಲಿ ಮಾಡ್ತಾ ಇದ್ರು, ದೇವಾಲಯಗಳನ್ನ ರಕ್ಷಣೆ ಮಾಡ್ತಾ ಇದ್ರು, ಕೆರೆ ತೋಪು ಅರಣ್ಯಗಳ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ರು. ಹೀಗೆ ಇಡೀ ಗ್ರಾಮದ ರಕ್ಷಣೆ ಜೊತೆಗೆ ಕಂದಾಯ ವಸೂಲಿ, ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ರು. ಬಹಳ ಮುಖ್ಯವಾದ ಇನ್ನೊಂದು ವಿಷಯ, ಸಭೆಯ ತೀರ್ಮಾನಗಳನ್ನು ಬರೆದಿಡ್ತಾ ಇದ್ರು. ದಾಖಲೀಕರಣ ಆಗ್ತಾ ಇತ್ತು. ಸಭೆ ಏನು ತೀರ್ಮಾನ ಕೈಗೊಂಡಿದೆ ಅನ್ನೋದನ್ನ ದಾಖಲಿಸುವಂತಹ ಒಂದು ವಿಶೇಷವಾದ ಪರಂಪರೆ ಈ ಉತ್ತರ ಮೇದೂರು ಗ್ರಾಮಾಡಳಿತದಲ್ಲಿತ್ತು. ಗ್ರಾಮ ಸ್ವಾಯತ್ತತೆ ಇತ್ತು, ನಾವು ಆರಂಭದಲ್ಲೇ ನೋಡಿದ್ದೀವಿ. ಕೇಂದ್ರ ಸರ್ಕಾರ ಯಾವುದೇ ಹಸ್ತಕ್ಷೇಪವನ್ನು ಈ ಗ್ರಾಮಾಡಳಿತದಲ್ಲಿ ಮಾಡ್ತಾ ಇರಲಿಲ್ಲ. ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ಇವತ್ತು ಒಂದು ಚುನಾವಣೆಗೆ ನಿಲ್ಲಬೇಕು ಅಂದರೆ ಒಂದಿಷ್ಟು ಅರ್ಹತೆಗಳಿರುತ್ತೆ, ಒಂದಿಷ್ಟು ಅನರ್ಹತೆಗಳಿರುತ್ತೆ. ಬಹುಶಃ ಅತ್ಯಂತ ಪ್ರಾಚೀನ ಕಾಲದಲ್ಲಿ ಇಂತಹ ಒಂದು ವಿಷಯ ನಮಗೆ ಉತ್ತರ ಮೇದೂರು ಗ್ರಾಮಾಡಳಿತದಲ್ಲಿ ಸಿಗತ್ತೆ. ಉತ್ತರ ಮೇದೂರು ಗ್ರಾಮದ ಪ್ರತಿನಿಧಿ ಆಗಬೇಕು ಅಂತಂದರೆ ಆತನಿಗೆ ಕೆಲವೊಂದು ಅರ್ಹತೆಗಳಿರಬೇಕಿತ್ತು. ಏನು ಅರ್ಹತೆಗಳಿರಬೇಕಿತ್ತಪ್ಪ? ಮೊದಲನೇದು, ತೆರಿಗೆ ಕೊಡುವಂತಹ ಭೂಮಿ ಇರಬೇಕು. ಕನಿಷ್ಠ 1/2 ಎಕರೆ ತೆರಿಗೆ ಕೊಡುವಂತಹ ಭೂಮಿಯನ್ನು ಆ ವ್ಯಕ್ತಿ ಹೊಂದಿರಬೇಕು. ತೆರಿಗೆಯನ್ನು ಕೊಡುವಂತಹ ಮನುಷ್ಯ ಆಗಿರಬೇಕು ಅವನು ಅಭ್ಯರ್ಥಿ ಆಗಬೇಕಾದರೆ. ಸ್ವಂತ ನಿವೇಶನದಲ್ಲಿ ಕಟ್ಟಿದಂತಹ ಸ್ವಂತ ಮನೆಯನ್ನು ಹೊಂದಿರಬೇಕು ಆ ಅಭ್ಯರ್ಥಿ. ಜೊತೆಯಲ್ಲಿ ವಯಸ್ಸಿನ ನಿರ್ಬಂಧ ಇತ್ತು. ಇವತ್ತು ಚುನಾವಣೆಗೆ ನಿಲ್ಲೋದಕ್ಕೆ ಇಷ್ಟು ವಯಸ್ಸಾಗಿರಬೇಕು ಅಂತ ಇದೆ, ಆದರೆ ರಿಟೈರ್ಮೆಂಟಿಗೆ ವಯಸ್ಸಿಲ್ಲ. ಆದರೆ ಅವರು 35ಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕಾಗಿತ್ತು ಅಭ್ಯರ್ಥಿಯ ಚುನಾವಣೆಗೆ ನಿಲ್ಲಬೇಕಾದರೆ. 70ಕ್ಕಿಂತ ಕಡಿಮೆ ವಯಸ್ಸಾಗಿರಬೇಕು. ವಯಸ್ಸಿನ ಮಿತಿಯನ್ನು ಕೂಡ ಅವರು ಗರಿಷ್ಠ ಮಿತಿ, ಕನಿಷ್ಠ ಮಿತಿ ಎರಡನ್ನೂ ನಿಗದಿಪಡಿಸಿದರು. ಇದು ಒಂದು ಅದ್ಭುತವಾದ ವಿಚಾರ ಉತ್ತರ ಮೇಲೂರು ಗ್ರಾಮಾಡಳಿತದಲ್ಲಿ. ಜೊತೆಗೆ ಉತ್ತರ ಮೇಲೂರು ಗ್ರಾಮಾಡಳಿತದ ಅಭ್ಯರ್ಥಿ ಆಗಬೇಕಾದವನು ಸಾಕ್ಷರನಾಗಿರಬೇಕಾಗಿತ್ತು. ವೇದಗಳ ಬಗ್ಗೆ ಗೊತ್ತಿರಬೇಕಿತ್ತು ಅವನಿಗೆ, ಬ್ರಾಹ್ಮಣಕಗಳ ಬಗ್ಗೆ ಗೊತ್ತಿರಬೇಕಿತ್ತು, ವ್ಯಾವಹಾರಿಕ ಜ್ಞಾನವನ್ನು ಹೊಂದಿರಬೇಕಿತ್ತು. ಇವೆಲ್ಲವೂ ಕೆಲವು ಪ್ರಮುಖ ಅರ್ಹತೆಗಳು. ಇವುಗಳ ಜೊತೆಗೆ ಆತ ಉತ್ತಮ ಚಾರಿತ್ರ್ಯವನ್ನು ಹೊಂದಿರಬೇಕಾಗಿತ್ತು. ಕೆಲವೊಂದು ಅನರ್ಹತೆಗಳು ಕೂಡ ಇದ್ದವು. ಆತ ಸತತ 3 ವರ್ಷಗಳಿಂದ, ಕಳೆದ 3 ವರ್ಷಗಳಿಂದ ಯಾವುದೋ ಒಂದು ಸಮಿತಿಯ ಸದಸ್ಯನಾಗಿದ್ದಾನೆ ಅಂತ ಇಟ್ಕೊಳ್ಳಿ. 1 ವರ್ಷ ಕೆರೆಕಟ್ಟೆಗಳ ಸಮಿತಿ, ಇನ್ನೊಂದು ವರ್ಷ ವಾರ್ಷಿಕ ಸಮಿತಿ, ಇನ್ನೊಂದು ವರ್ಷ ಉದ್ಯಾನವನ ಸಮಿತಿ ಸದಸ್ಯನಾಗಿದ್ದಾನೆ. ಸತತ 3 ವರ್ಷಗಳಿಂದ ಒಂದು ಸಮಿತಿಯ ಸದಸ್ಯನಾಗಿದ್ದರೆ ಆತ ಮರು ಆಯ್ಕೆಯನ್ನು ಬಯಸುವಂತೆ ಇರಲಿಲ್ಲ. ಇದು ಒಂದು ಹೆಚ್ಚು ಜನರಿಗೆ ಅವಕಾಶ ಸಿಗಲಿ ಅನ್ನುವಂತಹ ಒಂದು ಪ್ರಮುಖವಾದ ಅನರ್ಹತೆ. ಆ ನಂತರದಲ್ಲಿ ಯಾವುದೋ ಒಂದು ಸಮಿತಿಯಲ್ಲಿದ್ದಾನೆ, ಲೆಕ್ಕಪತ್ರವನ್ನು ಸಲ್ಲಿಸಲಿಲ್ಲ ಅಂದಿಟ್ಕೊಳ್ಳಿ, ಆತ ಚುನಾವಣೆಗೆ ನಿಲ್ಲುವಂತಿಲ್ಲ. ಜೊತೆಗೆ ಇನ್ನೊಂದು ವಿಷಯ, ಆತನ ಹತ್ತಿರದ ಸಂಬಂಧಿಗಳು ಕೂಡ, ಇಲ್ಲಿ ಸಂಬಂಧಗಳು ಅಂತ ಆಗಿದೆ, ಸಂಬಂಧಿಗಳು ಅಂತ ಆಗಬೇಕದು, ಹತ್ತಿರದ ಸಂಬಂಧಿಗಳು ಕೂಡ ಚುನಾವಣೆಗೆ ನಿಲ್ಲೋ ಹಾಗಿಲ್ಲ. ಜೊತೆಯಲ್ಲಿ ಅವರು ದುಷ್ಟರಾಗಿರಬಾರ್ದು, ಮೋಸಗಾರರಾಗಿರಬಾರ್ದು, ಮದ್ಯ ಸೇವನೆ ಮಾಡುವಂಥವರಾಗಿರಬಾರ್ದು, ಕಳ್ಳತನ ಮಾಡಿದವರಾಗಿರಬಾರ್ದು, ಬ್ರಾಹ್ಮಣ ಹತ್ಯೆಯನ್ನು ಮಾಡಿರಬಾರ್ದು, ವ್ಯಭಿಚಾರದ ಆರೋಪವನ್ನು ಹೊತ್ತವರಾಗಿರಬಾರ್ದು. ಹೀಗೆ ಅನೇಕ ಅನರ್ಹತೆಗಳಿದ್ದು ಇವೆಲ್ಲವನ್ನು ನೋಡಿದಾಗ ನಮಗೆ ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ಈ ಉತ್ತರ ಮೇದೂರು ಗ್ರಾಮಾಡಳಿತದಲ್ಲಿ ಇರೋದು ಕಂಡುಬರುತ್ತೆ. ಹಾಗಾಗಿ ವಿದ್ವಾಂಸರು ಇವರ ಗ್ರಾಮಾಡಳಿತವನ್ನು ಚಿಕ್ಕ ಪ್ರಜಾಪ್ರಭುತ್ವದ ರಾಜ್ಯಗಳು ಅನ್ನೋದಾಗಿ ಕರಿತಾ ಇದ್ರು. ಹೀಗೆ ಉತ್ತರ ಮೇದೂರಿನಲ್ಲಿ ಒಂದು ವ್ಯವಸ್ಥಿತವಾದ ಆಧುನಿಕ ಪ್ರಜಾಪ್ರಭುತ್ವಕ್ಕೆ ಬುನಾದಿಯಂತಿರುವ ಒಂದು ಗ್ರಾಮಾಡಳಿತ ಇತ್ತು. ಹಾಗಾಗಿ ಈ ಗ್ರಾಮಾಡಳಿತ ಇಂದಿನ ಆಡಳಿತಕ್ಕೆ ಒಂದು ಮೇಲು ಪಂಕ್ತಿಯನ್ನು ಹಾಕಿಕೊಟ್ಟಿರೋದ್ರಿಂದ ಇದು ಬಹಳ ಪ್ರಮುಖವಾದ ವಿಚಾರ ಆಗತ್ತೆ. ಆಡಳಿತಾತ್ಮಕ ದೃಷ್ಟಿಯಿಂದ ಒಂದು ಪ್ರಶ್ನೆಯನ್ನು ಕೇಳಬೇಕು ಅಂದಾಗ ಬಹುಶಃ ನಮ್ಮ ಭಾರತದ ಇತಿಹಾಸದಲ್ಲಿ ಚೋಳರ ಗ್ರಾಮಾಡಳಿತ ಒಳ್ಳೆಯ ಆಯ್ಕೆಯಾಗಿರುತ್ತೆ. ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಸಿದ್ಧರಾಗಿ ಯಶಸ್ಸು ನಿಮ್ಮನ್ನು ಅರಸಿ ಬರಲಿ. ಪ್ರಯತ್ನ ನಿಮ್ಮದಾಗಲಿ, ಪ್ರತಿಫಲ ಖಂಡಿತ ಒಳ್ಳೆಯದಾಗಿ ಬರುತ್ತೆ. ಥ್ಯಾಂಕ್ ಯು, ಟೇಕ್ ಕೇರ್.